ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಾನುಗಳು ಬೆಂಡೆಕಾಯಿ, ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಅರಿಶಿನ ಪುಡಿ, ಸಾಸಿವೆ, ಎಣ್ಣೆ. ಈಗ ಕಾಯಿ ತುರಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಖಾರದ ಪುಡಿ 1/2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನ ಪುಡಿ 1/2 ಸ್ಪೂನು. ಇದು ಖಾರದ ಪುಡಿ ಹಾಕಿ ಮಾಡಿರೋದ್ರಿಂದ ಇದು ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನೀವು ಹಸಿಮೆಣ್ಸು ಹಾಕಿ ಮಾಡಿರ್ತೀರ, ಅದಕ್ಕಿಂತ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ಇವಾಗ ನೀರು ಹಾಕಬಾರ್ದು, ಹಾಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಇದೀವಾಗ ಆಗಿದೆ, ಇದನ್ನು ತೆಗೆದಿಟ್ಕೊಳ್ತೀನಿ. ಈ ಗ್ಯಾಸ್ ಆನ್ ಮಾಡಿ ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ್ದೀನಿ. ಈಗ ಕರಿಬೇವು ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಇಲ್ಲ ಬೆಂದಿದೆ ನೋಡೋಣ, ಬೆಂದಿದೆ. ಈಗ ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಕಾಯಿ ತುರಿ ಮತ್ತು ಕಾಯಿ ಪುಡಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ, ಮಿಕ್ಸ್ ಮಾಡಿಟ್ಕೊಂಡಿರೋ ಈಗ ಡ್ರೈ ಪುಡಿ ನಾ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಈಗ
ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಗಿದೆ ನೋಡೋಣ. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಇದಾಗಬೇಕು, ಡ್ರೈ ಆಗಬೇಕು. ಈ ಕಾಯಿ ತುರಿ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಈಗ ರೆಡಿಯಾಗಿದೆ. ಆಫ್ ಮಾಡ್ತಾ ಇದ್ದೀನಿ. ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ, ಹೀಗಾಗುತ್ತೆ, ಚೆನ್ನಾಗಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.